ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರು ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಚ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಮುಸ್ಸಂಜೆ ಗೆಲ್ತಿ ಅಂತ ಕನ್ನಡದಲ್ಲೊಂದು ಮೂವಿ ಬಂದಿತ್ತು, ನೆನಪಿದೆಯಾ? ಆ ಪಿಕ್ಚರ್ ನೀವು ನೋಡಿರದೆ ಇದ್ರು ಅಪ್ಪ ಮಗಳು ಹೀರೋ ಹೀರೋಯಿನ್ ಆಗಿ ಆಕ್ಟ್ ಮಾಡಿ ಒಂದಿಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದ್ರಿಂದ ಅದ್ರ ಬಗ್ಗೆ ಅಂತೂ ಕೇಳಿರ್ತೀರಾ, ಓದಿರ್ತೀರಾ. ಆ ಮುಸ್ಸಂಜೆ ಗೆಳತಿಯ ಹೀರೋ ಶ್ರೀನಿವಾಸನ ಫ್ರಾಡ್ ಪುರಾಣವನ್ನ ನಾವು ಈ ಹಿಂದೆ ಇದೇ ಕ್ರೈಮ್ ರಿಪೋರ್ಟರ್ ಪ್ರೋಗ್ರಾಂನಲ್ಲಿ ಹೇಳಿದ್ವಿ. ಈಗ ಅವರ ದಾಂಪತ್ಯ ಬದುಕಿನ ಬಗ್ಗೆ, ಆತನನ್ನ ಮದುವೆ ಮಾಡಿಕೊಂಡ ಕನ್ನಡದ ಹೀರೋಯಿನ್ ಒಬ್ಬಳ ಗೋಳಿನ ಕಥೆಯ ಬಗ್ಗೆ, ಅವನಿಗಿರೋ ಜೀವದ ಭಯದ ಬಗ್ಗೆ ಹೇಳಬೇಕಾದ ಕಾಲ ಬಂದಿದೆ. ಇವನು ನಿಮಗೆ ನೆನಪಿದ್ದಾನೆ, ಮುಸ್ಸಂಜೆ ಗೆಳತಿಯನ್ನು ಮೂವಿ ಕೊಟ್ಟ ಬಿ.ಪಿ. ಶ್ರೀನಿವಾಸ್. ಇವನು ಈತನಿಗೆ ಈಗ ಪ್ರಾಣ ಭಯ ಇದೆಯಂತೆ. ಪೊಲೀಸರು ರಕ್ಷಣೆ ಕೊಡ್ತಿಲ್ಲ ಅಂತ 8-10 ಜನ ಬಾಡಿಗಾರ್ಡ್ಗಳನ್ನ ಕರೆಸ್ಕೊಂಡಿದ್ದಾನಂತೆ. ಅಷ್ಟೇ ಅಲ್ಲ, ಮನೆಯ ತುಂಬ CC ಕ್ಯಾಮ್ರಾಗಳನ್ನ ಹಾಕಿಸ್ಕೊಂಡಿದ್ದಾನಂತೆ. ಕೇಳಿದ್ರೆ ಆಶ್ಚರ್ಯ ಆಗುತ್ತಲ್ವ, ಇವನಿಗೆ ಮನೆಯಲ್ಲೇ ಶತ್ರುಗಳ. ಎಸ್, ಶ್ರೀನಿವಾಸ ಹೆದರ್ತಾ ಇರೋದು ತನ್ನದೇ ಹೆಂಡತಿಗೆ. ಪಬ್ಲಿಕ್ ಹೇಳ್ಬೇಕು ಇದನ್ನ, ಇಂಥವನ ಜೊತೆ ನಾನು ಬದುಕಬೇಕಾ ಅಂತ. ಒಬ್ಬ ಗಂಡ ಒಳ್ಳೆ ರೀತಿ ಇರು ಅಂತ ಹೇಳಿದಕ್ಕೆ ತಪ್ಪಿಗೆ ನಾನು ಬದುಕಬೇಕಾ? ಇಲ್ಲ, ಅವನು ಯಾರ ಜೊತೆ ಏನೋ ಮಗಳ ಜೊತೆನೋ ಕೆಟ್ಟದಾಗ ನಡ್ಕೊಂಡ್ರೂ ಪರವಾಗಿಲ್ಲ, ಅವನ ಜೊತೆ ನಾನು ಬದುಕಬೇಕಾ? ಇಲ್ಲ, ಅವ್ನು 3-4 ಹೆಂಡ್ರುಗಳು ಇಟ್ಕೊಂಡು 4 ಮನೆ 5 ಮನೆಗೂ ನಾನು ಒಂದೊಂದು ದಿನ ಇದ್ದು ಬರ್ತೀನಿ, ನೀನು ಹಂಗೆ ಇರಬೇಕು ಅಂತ ಅಂದ್ರೂ ನಾನು ಬದುಕಬೇಕಾ ಅಂತ ನೀವುಗಳು ತೀರ್ಮಾನ ಮಾಡಬೇಕು. ನನಗೆ ಏನು ಹೇಳಬೇಕಾದ್ರೂ ಇಡೀ ಕಥೆ ಗೊತ್ತಾಗಬೇಕು. ಅಂದಹಾಗೆ ಈ ಹೆಣ್ಣು ಮಗಳು ಯಾರು ಅನ್ನೋದು ನಿಮಗೆ ಗೊತ್ತಾಯ್ತಾ? ಎಸ್, ಈಕೆ ಒಂದು ಕಾಲಕ್ಕೆ ನಿಮ್ಮ ಮನೆಯ ಮಗಳಾಗಿದ್ದವಳು, ಬಣ್ಣದ ಲೋಕದಲ್ಲಿ ಹೆಜ್ಜೆ ಇಟ್ಟವಳು, ಎಲ್ಲರ ಮನೆಯ TV ಪರದೆಯ ಮೇಲೆ ಮಿಂಚಿ ಮರೆಯಾದವಳು. ಶಿ ವಾಸ್ ಆನ್ ಆಕ್ಟ್ರೆಸ್, ಹೆಸರು ನವನೀತ. ಅಲ್ಲಿ ರಾಮಾಚಾರಿ, ಇಲ್ಲಿ ಬ್ರಹ್ಮಚಾರಿ, ಗೋಲಿಬಾರ್, ಶಿವ ವಾಂಟೆಡ್, ಸ್ನೇಹದ ಕಡಲಲ್ಲಿ, ಕೆಂಪೆಯ IPS, ಸುಮಾರು ಒಂದು 20-30 ಫಿಲಮ್ ಹತ್ರ ಹತ್ರ ಮಾಡಿದ್ದೀನಿ. ಆಮೇಲೆ ಸೀರಿಯಲ್ ತೊಗೋಬೇಕಂದ್ರೆ ನಾನು ಫಸ್ಟ್ ಎಂಟ್ರಿ ಬಂದು ಬದುಕಿನಲ್ಲಿ ಒಂದು ತಿರುವು, ಆಮೇಲೆ ಅನುರಾಗ ಅಲೆಗಳು, ಉಯ್ಯಾಲೆ, ಆಮೇಲೆ ಜನನಿ, ಈ ಥರ ಕೆಲವೊಂದು ಸೀರಿಯಲ್ಗಳನ್ನ ಆ್ಯಕ್ಟ್ ಮಾಡಿದ್ದೀನಿ. ಅವತ್ತಿಗೆ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಗೌರವಯುತ ಪಾತ್ರ ಮಾಡಿಕೊಂಡಿದ್ದ ಈಕೆ ಯಾರ್ಯಾರಿಗೆ ಮಗಳ ಥರ ಕಂಡಿದ್ದಾಳೋ, ಇನ್ಯಾರಿಗೆ ಸೊಸೆ ಅನಿಸಿದ್ದಾಳೋ, ಒಟ್ಟಿನಲ್ಲಿ ಈಕೆಯ ಬಗ್ಗೆ ಕನ್ನಡ ಪ್ರೇಕ್ಷಕರಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು. ಆದರೆ ಕಳೆದ ಹಲವಾರು ವರ್ಷಗಳಿಂದ ಈಕೆ ಮರೆಯಾಗಿ ಹೋಗ್ಬಿಟ್ಟಿದ್ದಾಳೆ, ಜನ ಈಕೆಯ ಮುಖವನ್ನ ನಿಧಾನವಾಗಿ ಮರಿತಾ ಇದ್ದಾರೆ. 95 ಈ 2008 ಒಂದು ಪಿಕ್ಚರ್ ಫ್ರೇಮಲ್ಲಿ ಬಂದಿಲ್ಲ, ನಾನು ಆಕ್ಟ್ ಮಾಡಿಲ್ಲ, ಬಂದ ಚಾನ್ಸ್ಗಳು ನಾನು ಬೇಡ ಅಂತ ಒಪ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಇವತ್ತು ನನ್ನ ಪರಿಸ್ಥಿತಿ, ನನಗೆ ಈಗ ಆಕ್ಟ್ ಮಾಡಲೇಬೇಕು, ನನ್ನ ಜೀವನ ನಡೆಸಲೇಬೇಕು ನಾನು. ಹೀಗೆ ಇವತ್ತು ಅತ್ಕೊಂಡು ಕೂತಿರೋ ನವನೀತಾಳ ಬಗ್ಗೆ ಒಂದು ಕಾಲದಲ್ಲಿ ಪ್ರೇಕ್ಷಕರಿಗೆ ಪ್ರೀತಿ ಇತ್ತು. ಆಕೆಯನ್ನ ಎಲ್ಲರೂ ಒಪ್ಪಿಕೊಂಡ ಟೈಮಲ್ಲೇ ಅವಳು ಪ್ರೀತಿಯನ್ನ ಅಪ್ಪಿಕೊಂಡಳು. ಅವಳ ಮನಸ್ಸಿಗೆ, ಕನಸಿಗೆ, ಕಡೆಗೆ, ಬದುಕಿನೊಳಗೆ ಎಂಟ್ರಿ ಕೊಟ್ಟವನು ಶ್ರೀನಿವಾಸ್. ಓಹೋ ಹೋ 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 ಹೋ, ಬಿ.ಪಿ. ಶ್ರೀನಿವಾಸು, ಈ ಮೂದೇವಿನ ಆ ಹುಡುಗಿ ಅದೆಂಗ್ ಪ್ರೀತಿಸ್ಬಿಟ್ಲೋ ಏನೋ ಅಂತ ಆಕೆಯನ್ನ ಅಭಿಮಾನದಿಂದ ನೋಡಿದ ಜನ ಅಂದ್ಕೋತಿರಬಹುದು. ಯಾಕಂದ್ರೆ ಜನರಿಗೆಲ್ಲ ಈ ಬಿ.ಪಿ. ಶ್ರೀನಿವಾಸ ಅಂದ್ರೆ ಒಂದ್ ರೀತಿ ವಾಕರಿಕೆ ಬಂದಂಗ ಆಗತ್ತೆ. ಯಾಕಂದ್ರೆ ಅವನು ಮಗಳ ಜೊತೆಗೆ ಟುಯೆಟ್ ಹಾಡಿದ ಅಪ್ಪ, ಮುಸ್ಸಂಜೆ ಮಾತು ಅನ್ನೋ ತಗಡು ಮೂವಿ ಮಾಡ್ದ, ತನ್ನ ಮಗಳನ್ನೇ ಕರ್ಕೊಂಬಂದು ಇವಳೇ ಹೀರೋಯಿನ್ನು ಅಂದ.
ನನ್ನ ಪರ್ಸನಾಲಿಟಿ ಹೀರೋ ಆಗೋ ಥರ ಅಲ್ವಾ ಅಂತ ಶೂಟಿಂಗ್ಗೆ ನಿಂತೇ ಬಿಟ್ಟ. ಕಡೆಗೆ ಅಪ್ಪ ಮಗಳದ್ದು ಅದೆಂತೆಂಥ ಆಕ್ಟಿಂಗ್ ಅಂತೀರಾ? ಕನ್ನಡದ ಜನ ನೋಡಬಾರದನ್ನೆಲ್ಲ ನೋಡ್ಬಿಟ್ರು. ಬೇಕಿತ್ತ ಶ್ರೀನಿವಾಸ ನಿಂಗೆ ಇದೆಲ್ಲ? ಅಪ್ಪ ಮಗಳು ಈ ರೀತಿ ಕಾಣಿಸ್ಕೋಬೇಕಿತ್ತ? ಸಂಬಂಧಗಳನ್ನ ಗೌರವಿಸೋ ಜನ ಎಲ್ಲ ಉಗುಳ್ಬಿಟ್ರು. ಆಗ್ಲೇ ಶ್ರೀನಿವಾಸ ತಾವಿಬ್ಬರು ಆಕ್ಟ್ ಮಾಡಿದ್ದಕ್ಕೊಂದು ದೊಡ್ಡ ಕಥೆ ಹೇಳಿದ್ದ. ಮಗಳೇ ಹಾಕೋಬೇಕು ಅಂತೇನಿಲ್ಲ, ನಿಖಿತಾ ಅಂತ ವಿದ್ಯಾರ್ಥಿ ಹೀರೋಯಿನ್ ಮಾಡಿದ್ದು. ಆಕೆ ನಮ್ಮ ಶೂಟಿಂಗ್ ಟೈಮ್ ಕರೆಕ್ಟಾಗಿ ಆಕೆ ಬರೋಕ್ಕಾಗಲಿಲ್ಲ. ಅಡ್ವಾನ್ಸು ಮಾಡಿದ್ದು ಎಲ್ಲ ಮಾಡಿದ್ದು ಅವ್ರಿಗೆ, ಬಟ್ ಆ ಟೈಮ್ಗೆ ಚೆನ್ನೈಲಿರೋದು ಅವ್ರಿಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಆ ಟೈಮ್ಗೆ ಸರಿಯಾಗಿ ನಮ್ಮ ಇನ್ನೊಂದು 2-3 ದಿವಸ ಆಯಿತು ಧನುರ್ಮಾಸ ಆಗ ಶೂಟಿಂಗು. ಅದೇ ನನ್ನ ಮಗಳು ನಾನೇ ಮಾಡ್ತೀನಿ ಅನ್ನೋದು. ನನ್ನ ಮಗಳು ಯಾವಾಗ ಕಾಲೇಜ್ಗೆ ಹೋಗ್ತಾಯಿದ್ರು ಕೃಪಾನಿಧಿಗೆ, ಅವಳು ಯಾವ ನಾನು ಯಾವತ್ತೂ ಆ್ಯಕ್ಟ್ ಮಾಡಿರೋದಕ್ಕೆ ಅದೇನು ನೋಡಿರಲಿಲ್ಲ. ಬೇರೆ ವಿಧಿ ಇಲ್ಲದೆ ಫೋಟೋ ಸೆಷನ್ ಮಾಡೋಣ ಅಂತ ಕರ್ಕೊಂಡು ಹೋದೆ. ಫೋಟೋ ಸೆಷನಲ್ಲಿ ಅವಳು ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಇನ್ವಾಲ್ವ್ ಆಗೋ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗೋ ಕೆಪಾಸಿಟಿ ತುಂಬ ಇತ್ತು. ಆ ಕಾರಣಕ್ಕೋಸ್ಕರ ನಮ್ಮ ಕ್ಯಾಮ್ರಾಮ್ಯಾನು ಎಲ್ಲರೂ ಸೇರಿ ಇಲ್ಲ ಚೆನ್ನಾಗಿ ಮಾಡ್ದಲ್ಲಿ ಮಾಡಿಸ್ಕೊಡೋಣ ಅಂದ್ಬಿಟ್ಟು ಅವಳನ್ನ ಫೈನಲ್ ಆಗಿ ಅವಳನ್ನೇ ಮಾಡಿಸಿದ್ದು. ಅದೇ ಟೈಮಲ್ಲಿ ನಾನು ಫೋಟೋ ಸೆಷನಲ್ಲಿ ನಾನು ಫೋಟೋ ತೆಗೆಸ್ದು ನಮ್ಮ ಮಗಳ ಜೊತೆ ನಮ್ಮ ಮಿಸ್ಸಸ್ ಜೊತೆ. ನಮ್ಮ ಕ್ಯಾಮ್ರಾಮ್ಯಾನ್ ನೀವೇ ಮಾಡಿಬಿಡಿ, ಈ ಕ್ಯಾರೆಕ್ಟ್ರು ಪ್ರೊಫೆಸರ್ ಥರ ಚೆನ್ನಾಗಿ ಸೂಟೆಲ್ಲ ಹಾಕ್ಕೊಂಡು ತೆಗೆದಲ್ಲ, ಸರಿ ಟೈಮ್ ಇಲ್ಲವಲ್ಲ, ಓಕೆ ಓಕೆ ನಾವೇ ಮಾಡಿಬಿಡೋಣ ಬಿಡಿ ಅಂದ್ಬಿಟ್ಟು ಆನ್ ದ ಸ್ಪಾಟ್ ಏನೇನಾಯ್ತು ಮನ್ಮಥ? ಇವನ ಕಥೆ ಕೇಳಿಸ್ಕೊಂಡ ಗಾಂಧಿನಗರ ಇವರೆಲ್ಲ ಪಿಕ್ಚರ್ ಮಾಡೋರು ಸರ್, ಕನ್ನಡ ಇಂಡಸ್ಟ್ರಿ ತೇಲ್ಗಣ್ಣು ಮೇಲ್ಗಣ್ಣು ಬಿಡದೆ ಇರುತ್ತಾ ಅಂದ್ರು. ಅದಕ್ಕೆ ಸರಿಯಾಗಿ ಶ್ರೀನಿವಾಸನ ಮುತ್ತಿನ ಮಗಳು ಮುಸ್ಸಂಜಯ ಗೆಳತಿ ಅನ್ನಿಸ್ಕೊಂಡ ಶಾಲಿನಿ ಇವಳಿಗೆ ಹೀರೋ ಆಗಿ ಅನಂತನಾಗ ಬರಬೇಕಿತ್ತು, ಮಿಸ್ ಆಯ್ತು ಅಂತ ಮತ್ತೊಂದು ಹುಸಿ ಬಾಂಬ್ ಸಿಡಿಸಿದ್ಲು. ಆ್ಯಕ್ಚುಲಿ ಇಲ್ಲಿ ನಾನೇ ಮಾಡಬೇಕು ಅವರೇ ಮಾಡಬೇಕು ಅಂತ ಇಲ್ಲ, ನನ್ನ ರೋಲ್ಗೆ ನಿಖಿತಾ ಹಾಕ್ಕೊಳ್ಬೇಕಾಯ್ತು, ಅವ್ರ ರೋಲ್ಗೆ ಅನಂತನಾಗ್ ಅವ್ರು ಬರಬೇಕಾಯ್ತು. ನಿಖಿತಾ ಅವರು ಸಮ್ ಮ್ಯಾಟ್ರಸ್ಗಾಗಿ ಬರೋಕ್ಕಾಗಲಿಲ್ಲ, ಅವರು ನಾವೇ ಕ್ಯಾನ್ಸಲ್ ಮಾಡಿದ್ವಿ. ಸೊ ಅದ ನಂತರ ಹೀರೋಯಿನ್ಸ್ ಹುಡುಕುವಾಗ ನಾನೇ ಮಾಡ್ತೀನಿ ಅಂತ ಕೂಡ ಹೇಳಿದೆ. ಸೊ ಅದಾದಮೇಲೆ ಫೋಟೋ ಸೆಷನ್ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಫೋಟೋ ಸೆಷನ್ ಮಾಡಿಸಿದ್ರು, ಮಾಡಿದಾಗ ನನ್ನ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಗುಡ್. ಫ್ಯಾಮಿಲೀಸಿಗೆ ಮನೇಲಿ ಫೋಟೋ ಇಡೋಕ್ಕಂತ ಅವ್ರು ಫೋಟೋ ಸೆಷನ್ ಮಾಡಿಸ್ರು. ಸೊ ಯು ವಾಸ್ ಸೂಟೇಬಲ್ ಫಾರ್ ಪ್ರೊಫೆಸರ್ ಕ್ಯಾರೆಕ್ಟರ್ ಆ್ಯಂಡ್ ಐ ವಾಸ್ ಸೂಟೇಬಲ್ ಫಾರ್ ಸ್ಟೂಡೆಂಟ್ ಕ್ಯಾರೆಕ್ಟರ್. ಸೆಟ್ ಆಗಿದ್ದು ಆಯಿತು, ಅಪ್ಪ ಮಗಳು ಮಿತಿ ಮೀರಿ ನಟಿಸಿದ್ದು ಆಯಿತು, ಜನ 3 ದಿನಕ್ಕೆ ಇವರ ಪಿಕ್ಚರನ್ನು ಥಿಯೇಟ್ರಿಂದ ಓಡಿಸಿದ್ದು ಆಯಿತು. ಈ ಹುಡುಗಿ ಈಗ ಜನರಿಗೆ ನೆನಪಿರಲಿಕ್ಕಿಲ್ಲ. ಆದರೆ ಈ ಶ್ರೀನಿವಾಸನನ್ನು ಯಾರೂ ಮರೆತಿಲ್ಲ, ಯಾಕಂದ್ರೆ ಅವನು ಬರೀ ಮಗಳ ಜೊತೆ ಡ್ಯುಯೆಟ್ ಹಾಡಿದ ಮಾನಗೇಡಿಯಪ್ಪ ಅಷ್ಟೇ ಅಲ್ಲ, ಮಹಾವಂಚಕ. ಪರಪ್ಪನ ಅಗ್ರಹಾರದಲ್ಲಿದ್ದುಕೊಂಡು ಬಂದು ಫಾರಿನಿಗೆ ಹೋಗಿದ್ದೆ ಅಂತ ನಂಬಿಸಿ ಬಿಡೋ ಚಾಲಾಕಿ ಅಂತ ಮನುಷ್ಯನನ್ನ ಈ ನವನೀತ ಪ್ರೀತಿಸಿದ್ದು. ಆ ಲವ್ ಸ್ಟೋರಿನೇ ವಿಚಿತ್ರವಾಗಿದೆ, ಆದ್ರೆ ಅದು ಇವತ್ತಿನ ಪ್ರೀತಿ ಪ್ರೇಮ ಪ್ರಣಯದ ಕಥೆಯಲ್ಲ. ಇಲ್ಲಿಗೆ ಸುಮಾರು 18-20 ವರ್ಷಗಳ ಹಿಂದಿನ ಡ್ಯುಯೆಟ್ ಅದು. ಅವತ್ತಿಗೆ ನವನೀತಾ ಒಳ್ಳೆ ನಟಿ, ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ಲು, ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದ್ಲು, ಸಾಕಷ್ಟು ಜನ ಪರಿಚಿತರಿದ್ರು ಸ್ನೇಹಿತರು ಇದ್ರು. ಅಗಣಿತ ತಾರಾಗಣಗಳ ನಡುವೆ ಆಕೆ ಮೆಚ್ಚಿದ್ದು ಒಂದೇ ಒಂದು ಸೀರಿಯಲ್ನಲ್ಲಿ ಸಾತ್ ಕೊಟ್ಟ ಶ್ರೀನಿವಾಸನನ್ನ. ಆವತ್ತಿಗವನು ಅಂತಹ ಫ್ರಾಡ್ ಅಲ್ಲ, ಆದರೆ ಆಗ ಆತ ಮೋಸ ಮಾಡಿದ ಲೈನೇ ಬೇರೆ. ಅದ್ರ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.